ನಾನು ಇವಾಗ ಗಂಧದ ಗುಡಿ ಮೂವಿಗೋಸ್ಕರ ಬಂದಿದ್ದೀನಿ ಥಿಯೇಟ್ರ್ ಹತ್ರ. ಸೊ ಫುಲ್ ಖುಷಿಯಾಗಿದೆ, ಕನ್ನಡ ರಾಜ್ಯೋತ್ಸವ ಹಬ್ಬದ ದಿವಸ ಬಂದಿದ್ದೀನಿ. ಸೊ ಹೆಂಗಿರುತ್ತೆ ಅವ್ರ ರಿಯಾಕ್ಷನ್ ಅಂತ ನೋಡೋಣ. ಸೊ ಬನ್ನಿ ಹೋಗೋಣ. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವ ಹಬ್ಬದ ಶುಭಾಶಯಗಳು. ಏನಪ್ಪ ಅಂದ್ರೆ ಗಂಧದ ಗುಡಿದು ಒಂದು ವಿಡಿಯೋ ಬಿಟ್ಟಿದೆ, ಗಂಧದ ಗುಡಿ. ಅದ್ರಲ್ಲಿ ನೀವು ನೋಡಿರ್ತೇವೆ ಇವಾಗ ವಿಡಿಯೋನ, ಅವರ ವಿಸಿಲ್ ಮೂಲಕ, ಅವರ ಪ್ರೀತಿ ಮೂಲಕ ಅವರು ತೋರಿಸಿದ್ದವಂತ ರಿಯಾಕ್ಷನ್ಸು, ಅದು ಎದೆಗೆ ಪ್ರತಿಯೊಂದು ಸೀನು ಎಂಜಾಯ್ ಮಾಡ್ತಾ ಇದಾರ. ಸೊ ಅದಕ್ಕೆ ಇನ್ನೊಂದ್ಸತಿ ಹೋಗ್ಬಿಟ್ಟು ಇವತ್ತೇ ನೋಡ್ಬಿಟ್ಟು ಇವತ್ತೇ ನಾನು ಇದ್ ಮಾಡ್ತೀನಿ, ಇವಾಗ ವಿಡಿಯೋ ತೆಗ್ದಿರ್ತೀನಿ ಅದನ್ನೆತ್ತಿ ಇವಾಗ ಹಾಕಿರ್ತಾರೆ. ನೋ, ನಾನು ಇವತ್ತೇ ಕನ್ನಡ ರಾಜ್ಯೋತ್ಸವ ಹಬ್ಬದ ದಿವಸನೇ ಹೋಗಿದ್ದೀನಿ, ಇವತ್ತೇ ವಿಡಿಯೋ ಮಾಡ್ತಾ ಇದ್ದೀನಿ, ಇವತ್ತೇ ಬಿಡ್ತಾ ಇದ್ದೀನಿ, ಇವತ್ತೇ ಎಲ್ಲ ಎಡಿಟಿಂಗ್ ಮುಗಿಸಿ ಹಾಕಿದ್ದೀನಿ. ಆಕ್ಚುಲಿ ಪಟಾಕಿ ವಿಡಿಯೋ ಬಿಡಬೇಕಾಗಿತ್ತು ನೆಕ್ಸ್ಟ್ ವಿಡಿಯೋ ಅಂತ ಹೇಳಿದ್ದೆ ನಾನು. ಇಲ್ಲ, ಫಸ್ಟ್ ಈ ವಿಡಿಯೋ ಹಾಕ್ಬಿಟ್ಟು ನೆಕ್ಸ್ಟ್ ವಿಡಿಯೋ ಹಾಕ್ಬಿಡ್ತೀನಿ. ಸೊ ಅಂಥದ್ದು ಅಷ್ಟು ಪ್ರೀತಿಯನ್ನ ತೋರಿಸ್ತಾರೆ. ಸೊ ಅವ್ರ ಸಿಂಪ್ಲಿಸಿಟಿನ ನಾವು ಅಷ್ಟು ದೊಡ್ಡ ದೊಡ್ಡ ಸ್ಟಾರ್ಸು ಒಂದು ಅವ್ರಿಗೆ ಆ ಏನಂತಾರೆ ಆ ಇದೇ ಇರಲ್ಲ, ಏ ಎಲ್ಲಾರು ನಮ್ಮವರೇ ಆ ತರ ಒಂದು ಫೀಲಿಂಗ್ ಅವ್ರದ್ದು. ಸೊ ವಿ ಲವ್ ಯು ಆಫೀಸರ್, ವಿ ಲವ್ ಯು ಪುನೀತ್ ರಾಜ್ಕುಮಾರ್ ಸರ್. ಸೊ ನಾನು ಆಲ್ರೆಡಿ ಆನೆಸ್ಟ್ ರಿವ್ಯೂ ಕೊಟ್ಬಿಟ್ಟಿದ್ದೀನಿ, ಚೆನ್ನಾಗಿದೆ ಅಂತ. ಇನ್ನೇನ್ ನಾನು ಹೇಳಕ್ಕೇನ್ ಬಾಕಿನೇ ಇಲ್ಲ. ಗಂಧದ ಗುಡಿ ಸೋಗಂಧವಾಗಿದೆ. ಸೊ ಆ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನಾನು ಆನೆಸ್ಟ್ ರಿವ್ಯೂ ಕೊಟ್ಟಿರೋದು ಆ ವಿಡಿಯೋ ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ. ಚೆನ್ನಾಗಿ ಓಡ್ತಾ ಇದೆ, ಚೆನ್ನಾಗಿ ವ್ಯೂಸ್ ಕೂಡ ಬರ್ತಾ ಇದೆ. ಸೊ ಇಲ್ಲ ಅಂತ ಹೇಳ್ತಲ್ಲ, ನಾನು ಮೊದ್ಲಿಗೆ ಬಂದಿರೋ ವಿಡಿಯೋಸ್ಗಿಂತ ಇದು ಚೆನ್ನಾಗಿ ಬರ್ತಾ ಇದೆ ವ್ಯೂಸ್. ಸೊ ಅದು ಪುನೀತ್ ಸರ್ ಅಂದ್ರೆ ಆ ವಿಡಿಯೋಗೆ ಅಷ್ಟು ವ್ಯೂಸ್ ಚೆನ್ನಾಗಿ ಅಷ್ಟು ಚೆನ್ನಾಗಿ ಬರ್ತಾ ಇದೆ ಅಂದ್ರೆ ಬಿಕಾಸ್ ಆಫ್ ದಟ್ ಪುನೀತ್ ರಾಜ್ಕುಮಾರ್ ಸರ್ ಮೀನ್ಸ್ ಅಪ್ಪು ಸರ್ ಅವರ ಪ್ರೀತಿ, ಅವ್ರ ನಿಮ್ಮೇಲೆ ಇಟ್ಟಿದ್ದ ಪ್ರೀತಿ, ನೀವು ಅವ್ರ ಮೇಲೆ ಇಟ್ಟಿದ್ದ ಪ್ರೀತಿ, ಅದು ನನಗೆ ಅಲ್ಲಿ ಕಾಣಿಸ್ತು. ಸೊ ನನಗೆ ಈ ಎಷ್ಟೋ ವಿಡಿಯೋಸ್ ಮಾಡಿದ್ದೀನಿ, ಅಷ್ಟು ವಿಡಿಯೋಸ್ಗೂ ನಂಗೆ ಬಂದಿಲ್ಲ ಅಷ್ಟೊಂದು ವ್ಯೂಸ್ ಒಂದೇ ದಿವಸದಲ್ಲಿ. ನಂದು ಇವಾಗಲೇ ಶುರು ಆಗಿರೋ ಚಾನಲ್ಲು, ಏನು ನಂದೇನು 1000 ಸಬ್ಸ್ಕ್ರೈಬರ್ಸ್ ಇನ್ನ ದಾಟಿಲ್ಲ. ಸೊ ಆ ಪ್ರೀತಿನ ನನಗೆ ಆ ವಿಡಿಯೋಲಿ ಕಾಣಿಸ್ತು. ಅಯ್ಯೋ, ನಾನು ಇಷ್ಟು ದಿವಸ ಎಷ್ಟೆಷ್ಟೋ ವಿಡಿಯೋಗಳು ಹಾಕಿದ್ದೆ, ನಾನು ಎಷ್ಟೋ ಆದಿಪುರುಷ್ ಹಾಕಿದ್ದೆ, ಕಾಂತಾರದ ಹಾಕಿದ್ದೆ, ಬಟ್ ಈ ಫಿಲಮ್ ರಿವ್ಯೂಗೆ, ಸಿನಿಮಾ ಅಪ್ಡೇಟ್ಗೆ, ಅದಕ್ಕೆ ಒಂದು ಹೇಳಿದ್ದೀನಿ, ಆ ಜಿಂಕೆದು ತೋರಿಸೆ ತೋರಿಸ್ತೀನಿ ಅಂತ, ಅದು ಪಕ್ಕ ತೋರಿಸೆ ತೋರಿಸ್ತೀನಿ. ಪಕ್ಕ ಅಂದ್ರೆ ಪಕ್ಕಾ ರೀ, ಪಕ್ಕಾಗೆ ಪಕ್ಕ ಅದು. ಓಕೆನಾ, ನೆಕ್ಸ್ಟ್ ವಿಡಿಯೋ ಪಟಾಕಿಗಳು ಬಂದ್ಬಿಡುತ್ತೆ, ಅದು ನೆಕ್ಸ್ಟ್ ವಿಡಿಯೋ ಹಾಕಿ ಹಾಕ್ತೀನಿ. ಅದ ಹೆಸರು ಕೂಡ ಇನ್ಸ್ಪೈರ್ಡ್ ಆಫ್ ಗಂಧದ ಗುಡಿ ಅಂತ ಹಾಕ್ತೀನಿ. ಇನ್ಸ್ ಓಕೆನಾ, ಅದರಿಂದ ಇನ್ಸ್ಪೈರ್ ಆಗಿದ್ದು ನಾನು. ಸೊ ಆ ಥರ ಒಂದು ಗಂಧದ ಗುಡಿ ಅಂತ ಹಾಕ್ತೀನಿ. ಸೊ ಜಿಂಕೆಗಳು ರೇರ್ ಅಲ್ಲಿ ಕಾಣಿಸೋದು, ಹುಡುಕೋಣ ಎಷ್ಟು ಜಿಂಕೆಗಳು ಕಾಣಿಸುತ್ತೋ ಅಷ್ಟು ಜಿಂಕೆಗಳನ್ನ ತೋರಿಸ್ತೀನಿ. ಸೊ ಅಲ್ಲಿ ರೈಲ್ವೆ ಟ್ರ್ಯಾಕ್ಸ್ ಕೂಡ ಇದೆ, ಒಂಥರ ಕಾಡು ಪ್ರದೇಶ ಅಂತರ ಇದೆ, ಆದ್ರೆ ಆಕ್ಚುಲಿ ಕಾಡು ಪ್ರದೇಶ ಅಲ್ಲ. ಅದನ್ನ ಕೂಡ ಒಂದ್ ದಿವಸ ಟ್ರಾವೆಲ್ ಮಾಡ್ಬಿಟ್ಟು ಬಿಡೋಣ ಬಿಡ್ರಿ, ಏನಾಗ ಹೋಗುತ್ತೆ, ಕಾಡ್ಗೆ ಹೋಗೋಣ, ಅಲ್ಲಿದ್ದ ಏನೋ ಒಂದು ಮಾಡೋಣ, ಏನೋ ಒಂದು ಮಾಡೇ ಮಾಡೋಣ. ಸೊ ಹಾಗೆ ಆಗುತ್ತದು. ಸೊ ನೆಕ್ಸ್ಟ್ ವಿಡಿಯೋ ಬಂದು ನಿಮ್ ಪಟಾಕಿ ಆಕ್ಚುಲಿ ಇವೇ ಅದ್ ನೆಕ್ಸ್ಟ್ ವಿಡಿಯೋ ಅದ್ ಬರ್ಬೇಕಾಗಿತ್ತು, ಇಲ್ಲ. ಸೊ ಬೈ ಬೈ ಗೈಸ್, ಈ ವಿಡಿಯೋ ಇಷ್ಟೇ, ಲ್ಯಾಗ್ ಮಾಡಕ್ ಹೋಗ್ತಾ ಇಲ್ಲ. ಸೊ ಫೈನಲ್ ಆಗಿ ಹೇಳೋದು ಏನಂದ್ರೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ. ವಿ ಲವ್ ಯು ಅಪ್ಪು ಸರ್. ಮತ್ತೆ ಇವತ್ತು ನಮ್ಮ ಅಪ್ಪು ಸರ್ ಅವ್ರಿಗೆ ವಿಧಾನಸೌಧದ ಮೆಟ್ಲಲ್ಲಿ NTR ಜೂನಿಯರ್, NTR ಮತ್ತೆ ರಜನಿಕಾಂತ್ ಅವರೆಲ್ಲ ಬರ್ತಾ ಇದಾರೆ. ಏನ್ ಇವೆಂಟ್ ಅಂತ ನಿಮ್ಗೆ ಇಷ್ಟೊತ್ತಿಗೆ ಗೊತ್ತಾಗ್ಬಿಟ್ಟಿರುತ್ತೆ.
ಕರ್ನಾಟಕ ರತ್ನ ಅವಾರ್ಡ್. ಸೊ ನಮ್ಗೆಲ್ಲರಿಗೂ ಖುಷಿಯಾಗಿದೆ ಈ ಕರ್ನಾಟಕ ರತ್ನ ಅವಾರ್ಡ್ ಕೊಡ್ತಾ ಇರೋದಕ್ಕೆ. ಐ ಆಮ್ ಫೀಲಿಂಗ್ ವೆರಿ ಪ್ರೌಡ್. ಸೊ ವಿ ಲವ್ ಯು, ವಿ ಲವ್ ಯು, ವಿ ಲವ್ ಯು. ಬೈ ಬೈ ಗೈಸ್, ಬೈ 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 ಬೈ. ಹೇಳ್ತಾ ಇದ್ರೆ ಮಾತುಗಳು ಸಾಲ್ತಾನೆ ಇಲ್ಲ, ಇನ್ನ ಮಾತಾಡ್ಬೇಕು ಅನ್ಸ್ತಾ ಇದೆ. ಏನ್ ಬಗ್ಗೆ ಮಾತಾಡಕ್ ನಿಲ್ಸ್ರೆ ಇನ್ನ ನಿಲ್ಲೋದೇ ಇಲ್ಲ. ಸೊ ಇಲ್ಲೇ ನಿಲ್ಸೋಣ, ಲ್ಯಾಗ್ ಆಗೋಗುತ್ತೆ. ವಿ ಲವ್ ಯು ಸರ್, ಬೈ ಬೈ.